ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನು ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಮಾಡ್ತಕ್ಕಂಥವ್ರು ಸಹ ತುಂಬಾ ಸರಳವಾಗಿ ಆದರೂ ತುಂಬ ಭಕ್ತಿಯಿಂದ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಗಾಬರಿ ಬೇಡ, ಭಯ ಬೇಡ. ಏನಾಗ್ಬಿಡುತ್ತೋ ನಾವು ಮೊಟ್ಟ ಮೊದಲಿಗೆ ಮಾಡ್ತಾ ಇದ್ದೀವಿ ಅಂತನೋ, ಅಥವಾ ನಾವು ಇದನ್ನ ಮಾಡ್ಲಿಲ್ಲ ಈ ವರ್ಷ ಇದನ್ನ ಮಾಡಬೇಕು, ಈ ತರ ಗೊಂದಲಗಳು ಯಾವುದು ಬೇಡ, ಭಯ ಬೇಡ. ದೇವರ ಪೂಜೆ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು, ಮಹಾಲಕ್ಷ್ಮಿಯ ಒಂದು ಅನುಗ್ರಹವನ್ನು ಯಾರು ಬೇಕಾದ್ರೂ ಪಡ್ಕೊಳ್ಬಹುದು. ಇದರಲ್ಲಿ ಭಯವನ್ನ ಬಿಟ್ಟು ಸರಳವಾಗಿ ಆದ್ರೂ ಸಹ ಎಲ್ಲರೂ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ವಸ್ತುಗಳು ಅಂತಂದ್ರೆ, ಒಂದು ಮಣೆ ಬೇಕು, ಲಕ್ಷ್ಮೀದೇವಿಯ ಫೋಟೋ ಬೇಕು, ಅದರ ಮುಂದೆ ಇರ್ತಕ್ಕಂತಹ ಕಲಶ, ಒಂದು ತಾಮ್ರದ್ದು, ಹಿತ್ತಾಳೆದು ಅಥವಾ ಬೆಳ್ಳಿಯ ಒಂದು ಚೆಂಬು ಬೇಕು, ಅದರಲ್ಲಿ ಒಳಗಡೆ ಆಗ್ತಕ್ಕಂತಹ ವಸ್ತುಗಳು ಬೇಕು, ಮತ್ತೆ ಜಲ ಬೇಕು, ಜೊತೆಗೆ ಮಾವಿನ ಎಲೆ ಅಥವಾ ವೀಳ್ಯದೆಲೆ ಬೇಕು ಕಲಶಕ್ಕೆ ಇರ್ತಕ್ಕಂಥದ್ದು. ಎರಡು ಕಡೆ ಜೋಡಿಸೋದಕ್ಕೆ ಬಾಳೆದಿಂಡು ಬೇಕು, ಮತ್ತೆ ಬಾಳೆ ಎಲೆ ಇರಬೇಕು, ಅಕ್ಕಿ ಬೇಕು, ಜೊತೆಗೆ ಅಷ್ಟದಳ ಪದ್ಮವನ್ನು ಹಾಕೋದಕ್ಕೆ ಅಂದ್ರೆ ರಂಗೋಲಿಯನ್ನು ಹಾಕೋದಕ್ಕೆ ಅಕ್ಕಿ ಹಿಟ್ಟು ಬೇಕು. ಎರಡು ಅಥವಾ ಐದು ದೀಪಗಳು ಬೇಕು. ಈ ದೀಪಗಳು ದೊಡ್ಡದಾಗಿರಬಹುದು ಅಥವಾ ಸಣ್ಣದಾಗಿರಬಹುದು, ಹಿತ್ತಾಳೆದಿರ್ಬೋದು, ಬೆಳ್ಳಿದಿರ್ಬೋದು, ಯಾವ್ದಾದ್ರೂ ಸರಿ. ಮತ್ತೆ ಇದರಲ್ಲಿ ಹಾಕೋದಕ್ಕೆ ಎಣ್ಣೆ ಅಥವಾ ತುಪ್ಪ ಇರಬೇಕಾಗುತ್ತೆ. ಒಂದು ತುಪ್ಪದ ದೀಪವನ್ನಾದ್ರೂ ಹಚ್ಚಲೇಬೇಕಾಗುತ್ತೆ. ಮತ್ತೆ ಆರತಿ ಮಾಡೋದಕ್ಕೆ ಎರಡು ಚಿಕ್ಕ ದೀಪಗಳಿರಬೇಕು, ಒಂದು ತಟ್ಟೆ ಇರಬೇಕು, ಆರತಿ ನೀರಿರಬೇಕಾಗುತ್ತೆ. ಮತ್ತೆ ಹೂವಿನ ಮಾಲೆಗಳಿರಬೇಕು, ಕಟ್ಟಿರೋ ಹೂವು ಇರಬೇಕು, ಬಿಡಿ ಹೂವು ಇರಬೇಕು, ದೋರ ಗ್ರಂಥ ಮಾಡೋದಕ್ಕೆ ದಾರ ಇರಬೇಕು. ಮತ್ತೆ ದೇವರಿಗೆ ಮುಖವಾಡ, ಅದು ಬೆಳ್ಳಿದಾದ್ರೂ ಆಗ್ಬೋದು ಅಥವಾ ಸರಾಮಕದ್ದು ಬರುತ್ತೆ ಅಥವಾ ಇದು ಮಣ್ಣಿಂದು ಅಂತ ಹೇಳ್ತಾರೆ, ಆ ತರದಾದ್ರೂ ಇರಬೇಕು. ಅಥವಾ ಅದು ಇಲ್ಲ ಪದ್ಧತಿ ಅಂತಂದ್ರೆ, ತೆಂಗಿನಕಾಯಿಗೆ ಅಲಂಕಾರವನ್ನ ಮಾಡ್ಕೊಂಡು ಅಂದ್ರೆ ಅರಿಶಿನ ಕುಂಕುಮವನ್ನ ಹಚ್ಚಿ ಅದಕ್ಕೆ ಬ್ಲೌಸ್ ಪೀಸ್ ಅನ್ನ ಹಾಕೋರು ತುಂಬಾ ಜನ ಇರ್ತಾರೆ, ಅಥವಾ ಹಾಗೆ ಇಟ್ಟು ಮತ್ತೆ ದೇವರಿಗೆ ಹಾಕೋದಕ್ಕೆ ಒಡವೆಗಳು ಬೇಕಾಗುತ್ತೆ. ಆರ್ಟಿಫಿಷಿಯಲ್ ಯಾವುದೂ ಹಾಕ್ಬಾರ್ದು, ಚಿಕ್ಕದಾಗಿ ಆದ್ರೂ ಒಂದು ಸಣ್ಣದು ಬೆಳ್ಳಿದಾದ್ರೂ ಅಥವಾ ಬಂಗಾರದಾದ್ರೂ ಹಾಕ್ಬೇಕಾಗುತ್ತೆ. ಮತ್ತೆ ಕಳಶದ ಒಳಗಡೆ ಹಾಕೋದಕ್ಕೆ ಐದು ರೀತಿಯ ಒಂದು ಡ್ರೈ ಫ್ರೂಟ್ಸ್ ಇರ್ಬೋದು, ಅಥವಾ ಗೋಮತಿ ಚಕ್ರ, ಕವಡೆ, ಈ ತರದೆಲ್ಲ ಇರಬೇಕಾಗುತ್ತೆ. ಇನ್ನು ದೇವರಿಗೆ ನೈವೇದ್ಯಕ್ಕೆ ಅರ್ಪಣೆ ಮಾಡೋದಕ್ಕೆ ಸಿಹಿ ಅನ್ನ ಮಾಡ್ಬೋದು, ಅಥವಾ ಪಂಚಫಲಗಳು ಇರ್ಬೋದು, ಅಂದ್ರೆ ಐದು ರೀತಿಯ ಹಣ್ಣುಗಳು ಇರಬಹುದು, ಅಥವಾ ನಿಮಗೆ ಇಷ್ಟ ಆದ್ರೆ ಈ ಚಕ್ಕುಲಿ, ಕಡುಬು ಇಂಥದ್ದೆಲ್ಲ ಮಾಡು ಇಡಬಹುದು. ಮುಖ್ಯವಾಗಿ ಒಬ್ಬಟ್ಟು ಅಥವಾ ಬೆಲ್ಲದನ್ನವನ್ನ ಅಥವಾ ಹೆಸರು ಬಳೆಯಿಂದ ಮಾಡಿರ್ತಕ್ಕಂಥ ಪಾಯಸ ಅಥವಾ ಹಾಲು ಸಕ್ಕರೆ ನೈವೇದ್ಯ, ಈ ತರ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದೇ ಮಾಡ್ಬೇಕು ಅಂತಲ್ಲ, ಯಾರ್ಯಾರನ್ನು ನೋಡಿ ಅವತಾರ ನಾವು ಮಾಡ್ಬೇಕು, ವಿಜೃಂಭಣೆಯನ್ನು ಮಾಡ್ಬೇಕು, ಆಡಂಬರದಿಂದ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಇಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಬೇಕಾಗುತ್ತೆ. ಮತ್ತೆ ಮನೆಗೆ ಮಹಾಲಕ್ಷ್ಮಿ ಬರ್ಬೇಕಾಗುತ್ತಲ್ವ, ಇಲ್ಲಿ ಜಗಳ ಕದನ ಅದೆಲ್ಲ ಮಾಡ್ಕೊಂಡು ಕಾಂಪಿಟೇಷನ್ ಅಲ್ಲಿ ಹೋಗಿ ಯಾವತ್ತೂ ಹಬ್ಬವನ್ನ ಆಚರಣೆ ಮಾಡಬಾರ್ದು. ಮನೆಯಲ್ಲಿ ಕೆಟ್ಟ ಮಾತುಗಳನ್ನ ಆಡೋದು, ಗಲೀಜಾಗಿ ಇಟ್ಕೊಳ್ಳೋದು, ಇದು ಯಾವುದು ಮಾಡ್ಬಾರ್ದು. ಹಬ್ಬ ಮಾಡ್ತೀವಿ, ಅಮ್ಮನವರ ಅನುಗ್ರಹ ಆಗ್ಬೇಕು, ಲಕ್ಷ್ಮಿ ಮನೆಯಲ್ಲಿ ಇರಬೇಕು, ನಿಲ್ಲಬೇಕು, ತಾಂಡವಾಡ್ಬೇಕು ಅನ್ನೋದಾದ್ರೆ ಶುದ್ಧತೆಯ ಕಡೆ, ಭಕ್ತಿಯ ಕಡೆ, ಶ್ರದ್ಧೆಯ ಕಡೆ ಗಮನವನ್ನು ಕೊಡಬೇಕು. ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ತಾಂಬೂಲವನ್ನ ಕೊಡೋದಕ್ಕೆ ಎಲೆ, ಅಡಿಕೆ, ಹಣ್ಣುಗಳು, ಕಾಯಿ, ತೆಂಗಿನಕಾಯಿ, ಮತ್ತೆ ಒಂದು 21 ರೂಪಾಯಿ ಅಥವಾ 10 ರೂಪಾಯಿ, ಮತ್ತೆ ಬ್ಲೌಸ್ ಪೀಸು, ಬಳೆ, ಅರಿಶಿನ, ಕುಂಕುಮ, ಹೂವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇಷ್ಟು ಮಾಡ್ಕೊಂಡ್ಮೇಲೆ ವರಮಹಾಲಕ್ಷ್ಮಿ ವ್ರತದ ಒಂದು ಬುಕ್ ಬರುತ್ತೆ, ವ್ರತ ಮಾಡೋರು ಈ ಪುಸ್ತಕವನ್ನು ಇಟ್ಟುಕೊಂಡು ವ್ರತ ಮಾಡ್ಬೋದು. ಇಲ್ಲ ನಾವು ಹಬ್ಬದ ವ್ರತ ಮಾಡೋದಿಲ್ಲ, ನಾವು ಪೂಜೆ ಮಾಡ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಈ ಪುಸ್ತಕ ಇದ್ರೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಅಷ್ಟೋತ್ರವನ್ನ ಹೇಳ್ಕೊಳ್ಬೇಕು. ಇಲ್ಲ ವ್ರತ ಮಾಡ್ತೀವಿ ಅಂತಂದ್ರೆ ಇದ್ರಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ನೀವು ನೀವೇ ಕುತ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ ಗಂಗೆಯ ಪೂಜೆ ಅನ್ನೋದು ಮುಖ್ಯ, ಗಣೇಶನ ಪೂಜೆ ಮುಖ್ಯ, ಗುರು ಪೂಜೆ, ಮತ್ತೆ ಮನೆ ದೇವರ ಪೂಜೆ ಅಂದ್ರೆ ಎಲ್ಲರನ್ನು ನಮಸ್ಕಾರ ಮಾಡ್ತಾ, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವ್ರ ನಾಮಗಳನ್ನ ಜಪಿಸ್ತಾ, ನಂತರ ಮಹಾಲಕ್ಷ್ಮಿನ ಆವಾಹನೆ ಮಾಡಿಕೊಂಡು ಷೋಡಶ ಉಪಚಾರವನ್ನ ಮಾಡಿಕೊಂಡು ಆರತಿ ಮಾಡಿ ನೈವೇದ್ಯ ಮಾಡಿ ಮನೇಲಿರ್ತಕ್ಕಂಥ ಎಲ್ಲರೂ ಸಹ ಆರತಿಯನ್ನ ಸ್ವೀಕಾರ ಮಾಡಿಕೊಂಡು ಹಾಡು ಬಂದ್ರೆ ಹೇಳ್ಕೊಂಡು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮೊದಲಿಗೆ ಸಂಕಲ್ಪವನ್ನ ಮಾಡ್ಕೊಂಡಿರ್ಬೇಕು, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಹಬ್ಬವನ್ನ ಮಾಡ್ತಾ ಇದ್ವಿ, ಲಕ್ಷ್ಮಿಯನ್ನ ಕರೆದು ಮನೆಯಲ್ಲಿ ಕೂರಿಸ್ಕೊಂತ ಇದ್ವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಂಡು ಅದನ್ನು ನೆರವೇರಿಸುವಂತ ಪ್ರಾರ್ಥನೆಯನ್ನ ಮಾಡಿ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡಿದಾಗ ಅಮ್ಮನವ್ರಿಗೆ ಯಾವುದೇ ರೀತಿ ಅಪಚಾರ ಮಾಡಿಬಿಟ್ವೇನೋ ಅಂತ ಭಯ ಪಟ್ಕೊಳ್ದೆ, ನಮಗೆ ಈ ರೀತಿನೇ ಬರ್ತಾ ಇರೋದು, ಹೀಗೆ ಮಾಡ್ತಿದ್ದೀವಿ, ತಪ್ಪಿದ್ರೆ ಲೋಪದೋಷಗಳಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ವರ್ಷದಲ್ಲಿ ಇನ್ನೂ ಉತ್ತಮವಾಗಿ ಭಕ್ತಿಯಿಂದ ಮಾಡುವಂತ ಒಂದು ಮನಸ್ಸನ್ನ ಕೊಡಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು. ಈ ವರ್ಷ ಮಾಡಿದ್ದಿಂದ ಒಳ್ಳೆ ಫಲ ಸಿಕ್ಕುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಮಾಡಿ, ಅಥವಾ ಆತರದಿಂದ ಅಥವಾ ತುಂಬಾ ಬಯಕೆಗಳನ್ನ ಇಟ್ಕೊಂಡು ಮಾಡೋದು ಬೇಡ. ಶುದ್ಧವಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಟ್ಟ ಮೊದಲಿಗೆ ತುಳಸಿ ಪೂಜೆಯನ್ನು ಮಾಡ್ಕೊಳ್ಬೇಕು, ಒಸಲಿನ ಪೂಜೆಯನ್ನು ಮಾಡ್ಕೊಳ್ಬೇಕು, ಗಂಗಾ ಪೂಜೆಯನ್ನು ಮಾಡ್ಕೊಳ್ಬೇಕು, ಗಣೇಶನ ಪೂಜೆಯನ್ನು ಮಾಡ್ಕೊಂಡು ನಂತರವೇ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ಕೊಳ್ಬೇಕು, ಲಕ್ಷ್ಮಿ ನಾರಾಯಣರ ಸಮೇತ. ಇನ್ನು ಸೀರೆ ಉಡ್ಸೋರು ಸೀರೆಯನ್ನ ಬ್ಲೌಸ್ ಪೀಸ್ ಅನ್ನ ಉಡಿಸಿ ಅಲಂಕಾರವನ್ನ ಮಾಡಿ ಮಾಡ್ಬಹುದು. ಇಲ್ಲ ಅಂತಂದ್ರೆ ದೇವ್ರ ಮುಂದೆ ಅದನ್ನ ಇಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಿ ದೇವ್ರ ಮುಂದೆನೆ ಇಟ್ಟು ಅದಕ್ಕೆ ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನ
ಉಟ್ಕೊಳ್ಬೇಕಾಗುತ್ತೆ. ಸೀರೆಯನ್ನು ತರುವಾಗ ಒಳ್ಳೆಯ ದಿನವನ್ನು ನೋಡಿ ಕೆಂಪು ಬಣ್ಣದ್ದು, ಹಸಿರುದು, ಹಳದು ಅಥವಾ ಗುಲಾಬಿ ಬಣ್ಣದ್ದು ತರಬೇಕಾಗುತ್ತೆ. ಕಪ್ಪು ಬಣ್ಣದ್ದು ತರಬಾರ್ದು, ಉಡಿಸ್ಬಾರ್ದು. ಪೂಜೆ ಮಾಡೋರು ಸಹ ಉಟ್ಕೊಳ್ಬಾರ್ದು. ಮತ್ತೆ ಸಮಯವನ್ನು ನೋಡಿ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಬೇಕು. ಪೂಜೆ ಅಂತಂದಾಗ ಮಹಾಲಕ್ಷ್ಮಿ ಬರ್ತಕ್ಕಂಥ ಸಮಯ ಅದಾಗಿರುತ್ತೆ. ಆ ಸಮಯದಲ್ಲಿ ಮಾಡಿ, ಇಲ್ಲ ಅಂದ್ರೆ ಬೆಳಗ್ಗಿನ ಜಾವದಲ್ಲಿ ಮಾಡ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ಆ ದಿನ ಮಲಗಬಾರ್ದು, ಗಲಾಟೆ ಮಾಡ್ಕೊಳ್ಬಾರ್ದು, ಕೋಪ ಮಾಡ್ಕೊಳ್ಬಾರ್ದು. ಬಂದವ್ರನ್ನ ಬರಿಗೈಲಿ ಕಳಿಸ್ಬಾರ್ದು. ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮನೆ ಮಂದಿಯೆಲ್ಲ ಪ್ರೀತಿಯಿಂದ, ಹೊಂದಾಣಿಕೆಯಿಂದ ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿಕೊಂಡಾಗ, ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಂಡಾಗ, ಶ್ರೀ ಸೂಕ್ತವನ್ನ, ಕನಕದಾರ ಸ್ತೋತ್ರವನ್ನ ಹೇಳ್ಕೊಂಡಾಗ, ಅಥವಾ ಈ ಪುಸ್ತಕದಲ್ಲಿ ಬರ್ತಕ್ಕಂಥ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಹೇಳ್ಕೊಂಡಾಗ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬಹುದು. ಆದ್ರೆ ಇದು ನಮಗಿಲ್ಲ, ನಮಗ್ ಗೊತ್ತಿಲ್ಲ ಇದು ಯಾವುದು ಅಂತ ಅನ್ನೋದಾದ್ರೆ, ಮಹಾಲಕ್ಷ್ಮಿಯ ಒಂದು ನಾಮ ಜಪವನ್ನು ಮಾಡಿದ್ರು ಸಾಕು, ಲಕ್ಷ್ಮೀನಾರಾಯಣರ ಸಮೇತ ಮನೆಯಲ್ಲಿ ಅವ್ರು ಬಂದು ನೆಲೆಸಬೇಕು ಅನ್ನೋದಾದ್ರೆ, ಶ್ರದ್ಧೆಯಿಂದ ಅವ್ರನ್ನ ಕರಿಬೇಕು, ಪ್ರೀತಿಯಿಂದ ಆಧರಿಸಬೇಕು. ತುಂಬಾ ಸರಳವಾಗಿ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ಬೇಕು.